ಹಲೋ ನಮಸ್ಕಾರ. ಇವಾಗ ನಾವು ಲಾಸ್ಟ್ ಟೈಮ್ ಕೋಸ್ಟರ್ ಮಾಡಿದ್ವಲ್ಲ, ಸೊ ಅದಕ್ಕೆ ನಾನು ಬಾರ್ಡರ್ ಮಾಡೋದನ್ನು ನಿಮಗೆ ಹೀಗೆ ಅಂತ ಹೇಳ್ಕೊಡ್ತೀನಿ. ಸೊ ನಿಮಗೆ ಲಾಸ್ಟಲ್ಲಿ ನೋಡಿ ಈ ಥರ ನಾನು ಎರಡು ಚೈನ್ ಬಿಟ್ಟಿದ್ದೀನಿ, ಇವಾಗ ನಿಮಗೆ ಹೇಳ್ಕೊಡ್ಬೇಕು ಅಂತೆಲ್ಲ ಹೇಳಿ. ಸೊ ಈ ರೀತಿ ಚೈನಲ್ಲಿ ನೀವು ಆ್ಯಸ್ ಯೂಶ್ವಲ್ ಮಾಡ್ಕೊಂಡು ಬರ್ತೀರಾ ಲಾಸ್ಟ್ ರೋನಲ್ಲಿ. ಸೊ ಈ ರೀತಿ ನೀವು ಲಾಸ್ಟ್ ರೋನಲ್ಲಿ ಹಾಕಬೇಕಿದ್ರೆ ಈ ದಾರನ ಈ ಥರ ತೊಗೊಂಡು ಇಲ್ಲಿ ಸ್ಟಾಪ್ ಮಾಡಿ. ಮರೂನ್ ಕಲರ್ ದಾರನ, ಫಸ್ಟ್ ಕಲರ್ ದಾರನ ನೀವು ತೊಗೊಂಬಿಡಿ. ಸೊ ಅದನ್ನು ಬಿಡಿ. ಏನಕ್ಕೆ ಅಂದರೆ ನಾನು ಇವಾಗ ಬಾರ್ಡರ್ ಲೈನ್ಗೆ ಈ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥ್ರೆಡ್ನ ಹೇಗೆ ಸೇರಿಸ್ಕೊಳ್ಳೋದು ನಿಮಗೆ ಅಂತ ಹೇಳ್ಕೊಡ್ತೀನಿ ನಾನು, ಸರಿನಾ? ಸೊ ನಿಮ್ಗೆ ಬೇಕಾದ್ರೆ ನಾನು ಇನ್ನೊಂದು ಸತಿ ಹೇಳ್ಕೊಡ್ತೀನಿ ಎಲ್ಲಿ ಸ್ಟಾಪ್ ಮಾಡಬೇಕು ಅಂತ ಹೇಳಿ. ಸೊ ಇದು 14th ಚೈನ್, ಲಾಸ್ಟ್ ಚೈನು, ಸಿಂಗಲ್ ಕ್ರೋಷೆಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಇದು ಲಾಸ್ಟ್ ಇರುತ್ತಲ್ವ ಇದು. ಸೊ ಲಾಸ್ಟ್ ಇದಕ್ಕೆ ಜಸ್ಟ್ ನೀವು ಕ್ರೋಷೆಟ್ ಹುಕ್ನ ಹಾಕಿ ದಾರನ ಎಳ್ಕೊಂಡು ಹಿಂಗೆ ಇಟ್ಕೊಂಡಿರಿ. ಅದು ಎರಡು ಚೈನು ಹೀಗೆ ಇಟ್ಕೊಂಡಿರಿ. ಸೊ ನೀವು ಇದರಲ್ಲಿ ಮೆರೂನ್ ಕಲರ್ ದಾರನ ತೊಗೊಬರೋ ಬದಲು, ಸೊ ನೀವು ಯಾವ ಕಲರ್ ದಾರನ ಬಾರ್ಡರ್ ಯೂಸ್ ಮಾಡಬೇಕು ಅಂತ ಇದ್ದೀರೋ, ಸೊ ಆ ಕಲರ್ ದಾರನ ತೊಗೊಬೇಕು. ಸೊ ನಾನಿಲ್ಲಿ ಈ ಥರ ಈ ಕಲರ್ ದಾರನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ಕಲರ್ ದಾರನ ತೊಗೊಳ್ತಾ ಇದ್ದೀನಿ. ಸೊ ಇದನ್ನು ಏನು ಮಾಡಬೇಕು ಅಂದರೆ ಫಸ್ಟ್ ನೀವು ಜೀರ್ಗಂಟು ಹಾಕ್ಕೋಬೇಕು. ಜೀರ್ಗಂಟು ಹಾಕ್ಕೊಂಡು ಇದಿದೆಯಲ್ಲ, ಜೀರ್ಗಂಟು ಹಾಕ್ಕೊಂಡಿದ್ದಾದಮೇಲೆ ಇದರಿಂದ ಕ್ರೋಷೆ ಕಡ್ಡಿನ ಹಾಕ್ಕೊಂಡು ಇದನ್ನು ಇವೆರಡು ದಾರಗಳಿಂದ ಹಿಂಗೆ ತೊಗೊಂಬರಬೇಕು. ಆಮೇಲೆ ನೀವು ಈ ಮೆರೂನ್ ಕಲರ್ ದಾರ ಇದೆಯಲ್ಲ, ಇದನ್ನು ಟೈಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಬೇಕಾದ್ರೆ ಟೈಟ್ ಮಾಡ್ಕೋಬೋದು ಅಷ್ಟೇ. ಈ ರೀತಿ ನೀವು ದಾರನ ಸೇರಿಸ್ಕೋಬೇಕು. ಸೊ ಸೇರಿಸ್ಕೊಂಡಿದ್ದಾದ್ಮೇಲೆ ಏನು ಮಾಡಬೇಕು ನೀವು, ಇದು ನಿಮಗೆ ಕಾರ್ನರ್ ಅಲ್ವಾ, ಸೊ ಕಾರ್ನರಲ್ಲಿ ಫಸ್ಟ್ ಚೈನ್ ಮಾಡ್ಕೊಳ್ಳಿ. ನೀವು ಚೈನ್ ಮಾಡಿಕೊಂಡು ಇಲ್ಲಿ ನಿಮಗೆ ಕಾರ್ನರಲ್ಲಿ ಇಲ್ಲಿ ಗ್ಯಾಪ್ ಕಾಣ್ತಿದೆಯಲ್ಲ, ಸೊ ಈ ಗ್ಯಾಪಲ್ಲಿ ನೀವು ಸಿಂಗಲ್ ಕ್ರೋಷೆಡ್ ಮಾಡಬೇಕು. ಇಲ್ಲಿ ಗ್ಯಾಪ್ ಕಾಣ್ತಿದೆಯಲ್ಲ ನಿಮಗೆ, ಸೊ ಅಲ್ಲಿ ಹೋಗ್ಬಿಟ್ಟು ಸಿಂಗಲ್ ಕ್ರೋಷೆಡ್ನ ಮಾಡಿ. ಸಿಂಗಲ್ ಕ್ರೋಷೆಡ್ ಮಾಡಿದಾದಮೇಲೆ ಎರಡು ಚೈನ್ ಮಾಡ್ಕೊಳ್ಳಿ, ಒಂದು ಎರಡು, ಮತ್ತು ಅದೇ ಗ್ಯಾಪಲ್ಲಿ ನೀವು ಮತ್ತೆ ಇನ್ನೊಂದು ಸತಿ ಸಿಂಗಲ್ ಕ್ರೋಷೆಡ್ನ ಮಾಡ್ಕೊಳ್ಳಿ. ಸೊ ಅದು ಬರೀ ಕಾರ್ನರ್ಗೆ ಮಾತ್ರ ಆ ರೀತಿ ಮಾಡಬೇಕಾಗತ್ತೆ ನೀವು, ಅಷ್ಟೇ. ಸಿಂಗಲ್ ಕ್ರೋಷೆಡ್, ಟೂ ಚೈನ್ಸ್ ಮತ್ತು ಸಿಂಗಲ್ ಕ್ರೋಷೆಡ್, ಸರಿನಾ? ಸೊ ಮತ್ತು ನಿಮಗೆ ಇಲ್ಲಿ ಬಾರ್ಡರ್ ಮಾಡಬೇಕು ಅಂದರೆ ನೋಡಿ, ನಾನಿಲ್ಲಿ 16x17 ರೋಸ್ ಹಾಕಿದ್ದೀನಿ. ಸೊ ಅದರಿಂದಾಗಿ ನೀವು ಇಲ್ಲಿ ಸೇಮ್ ನಂಬರ್ ಆಫ್ ಸ್ಟಿಚಸ್ ಬರೋ ಥರ ಮಾಡಬೇಕು ನೀವು, ಅಷ್ಟೇ ಸ್ಟಿಚಸ್ ಬರೋ ಥರ ಮಾಡಬೇಕು ಕಾರ್ನರಿಗೆ. ಸೊ ಅದಕ್ಕೆ ನೀವು ರ್ಯಾಂಡಮ್ ಆಗಿ ಇಲ್ಲಿ ಹೋಲ್ಸ್ ಇದೆಯಲ್ಲ, ಸೊ ಇಲ್ಲಿ ಹೋಲ್ಸ್ ಮೂಲಕ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಫಸ್ಟ್ ನನಗೆ ಇಲ್ಲಿ ಹೋಲ್ ಇದೆಯಲ್ಲ, ಅಲ್ಲಿ ನಾನು ಕ್ರೋಷೆಟ್ ಹುಕ್ನ ತೊಗೊಂಡು ಅಲ್ಲಿ ನಾನು ಸಿಂಗಲ್ ಕ್ರೋಷೆಟ್ ಮಾಡ್ತಿದ್ದೀನಿ. ಸೊ ಸೆಕೆಂಡ್ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಹೀಗೆ, ಥರ್ಡ್ ಹೀಗೆ, ಸೊ ಇಲ್ಲಿ ನಿಮಗೆ ರ್ಯಾಂಡಮ್ ಆಗಿ ತೊಗೊಬೋದು ನೀವು, ಸ್ವಲ್ಪ ಹತ್ರ ಹತ್ರ ಬರೋ ಥರ ಸ್ಟಿಚಸ್ ಹಿಂಗೆ ಈ ರೀತಿ ಕಾಣುತ್ತೆ ನಿಮಗೆ. ಸೊ ಈ ರೀತಿ ನೀವು ಈ ಬಾರ್ಡರ್ ಲೈನ್ನ ಕಂಪ್ಲೀಟ್ ಮಾಡ್ಕೊಬೇಕು. ಸೊ ಇಲ್ಲಿ ನಿಮಗೆ ಗ್ಯಾಪ್ಗಳು ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿ ನೀವು ಸಿಂಗಲ್ ಕ್ರೋಷೆಟ್ ಮಾಡ್ಕೊಂಡು ಬರಬೇಕು. ಸೊ ನೀವೆಷ್ಟು ರೋಸ್ ಮಾಡಿರ್ತೀರೋ, ಸೊ ನೀವು ಅಷ್ಟು ಸಿಂಗಲ್ ಕ್ರೋಷೆಟ್ ಮಾಡೋ ಥರ ಟ್ರೈ ಮಾಡಿ ಕಾರ್ನರಲ್ಲಿ. ಸೊ ಅವಾಗ ನಿಮಗೆ ಫುಲ್ ಕಂಪ್ಲೀಟಾಗಿ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ನಾನು ಇಲ್ಲಿ ಮತ್ತೆ ಕಾರ್ನರ್ ಹೋಗಿ ಬಂದಿದ್ದೀನಿ ಕಾರ್ನರ್ಗೆ.
ಸೊ ಈ ಕಾರ್ನರಲ್ಲಿ ನೀವು ಫಸ್ಟು ಸಿಂಗಲ್ ಕ್ರೋಷೆಡ್ ಮಾಡಿಕೊಂಡು ಸೇಮ್ ಫಸ್ಟ್ ಕಾರ್ನರ್ ಮಾಡಿದ್ಮೇಲೆ ಅದೇ ರೀತಿ ಸೊ ಆಮೇಲೆ ಟೂ ಚೈನ್ಸ್ ಎರಡು ಚೈನ್ ಮಾಡಿಕೊಂಡು ಸೊ ಮತ್ತೆ ಸಿಂಗಲ್ ಕ್ರೋಷೆಡ್ ಮಾಡ್ಕೋಬೇಕು. ಸೊ ಇಲ್ಲಿ ಬಾರ್ಡರ್ ಮುಗೀತು. ಸೊ ಆಮೇಲೆ ಇಲ್ಲಿ ನಾವು ಚೈನ್ ಫಸ್ಟ್ ಚೈನ್ ಮಾಡ್ಕೊಂಡಿದ್ದೀವಲ್ಲ ಆ ಕಡೆ ಕಾರ್ನರ್ಗೆ ಬಂದಿದ್ದೀವಿ. ಸೊ ಈ ಕಾರ್ನರಲ್ಲಿ ನಾವು ನಿಮ್ಗೆ ಗೊತ್ತಿರೋ ಹಾಗೆ 15 ಚೈನ್ಸ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ನಾವೆಲ್ಲ ಅದಕ್ಕೆ 15 ಸಿಂಗಲ್ ಕ್ರೋಷೆಡ್ ಮಾಡ್ಕೊಂಡು ಬರಬೇಕು. ಸೊ ನಿಮ್ಗೆ ಇಲ್ಲಿ ಕಾಣುತ್ತೆ ನೋಡಿ, ಗ್ಯಾಪ್ಸ್ ಕಾಣುತ್ತೆ, 1, 2, 3, 4, 5. ಸೊ ಈ ಗ್ಯಾಪ್ಸ್ ಇದೆಯಲ್ಲ, ಸೊ ಈ ಗ್ಯಾಪ್ಸಲ್ಲಿ ನೀವು ಸಿಂಗಲ್ ಕ್ರೋಷೆಟ್ ಮಾಡ್ಕೊಂಡು ಬರಬೇಕು. ಸೊ ಇದು 9, 10, 10, 11, 12, 13. ಸೊ ಇದು 13 ಕಾರ್ನರ್ದು, 14. ಸೊ ಈ ಕಾರ್ನರ್ದು ಇವಾಗ 15 ಮಾಡ್ತಿದ್ದೀವಿ. ಸೊ 15. ಸೊ ಈ ಕಾರ್ನರ್ದು ಮತ್ತೆ ನೀವೇನು ಮಾಡಬೇಕು ಅಂದರೆ ಚೈನ್ ಸ್ಟಿಚ್ ಮಾಡ್ಕೋಬೇಕು. ಸಾರಿ, ಒಂದು ಸಿಂಗಲ್ ಕ್ರೋಷೆಟ್, ಟೂ ಚೈನ್ಸ್, ಮತ್ತೆ ಸಿಂಗಲ್ ಕ್ರೋಷೆಟ್. ಸೊ ಮತ್ತೆ ಇದು ಆ್ಯಸ್ ಯೂಶ್ವಲ್ ನೀವು ಈ ಕಡೆ ಮೈಲಿ ಹೇಗೆ ಮಾಡಬೇಕು ಅಂದರೆ ಸೇಮ್ ನೀವು ಈ ಕಡೆ ಮಾಡ್ಕೊಂಡಿದ್ರಾಗಲ್ಲ, ಸೊ ಅದೇ ರೀತಿ ಇಲ್ಲೂ ಮಾಡಬೇಕಾಗತ್ತೆ. ಸೊ ನೀವು ಇಲ್ಲಿ ಎಷ್ಟು ರೋಸ್ ಮಾಡಿದ್ದೀರಲ್ವಾ, ಸೊ ಅಷ್ಟೇ ನೀವು ಸಿಂಗಲ್ ಕ್ರೋಷೆಟ್ ಮಾಡ್ಕೊಂಡು ಬರಬೇಕು ಈ ಕಡೆನೂ. ಸೊ ಈ ರೀತಿ ಮಾಡಬೇಕು, ಒಂದು, ಸೊ ಈ ರೀತಿ ನೀವು ಸಿಂಗಲ್ ಕ್ರೋಷೆಟ್ ಮಾಡ್ಕೊಂಡು ಬರಬೇಕು. ಸೊ ಇವಾಗ ನಾನು ಇಲ್ಲಿ ಕಾರ್ನರ್ಗೆ ಬಂದಿದ್ದೀನಿ, ಆ್ಯಸ್ ಯೂಶ್ವಲ್ ಸಿಂಗಲ್ ಕ್ರೋಷೆಟ್. ಸೊ ಮತ್ತೆ ಇಲ್ಲಿ ಟೂ ಚೈನ್ಸ್, ಮತ್ತೆ ಸಿಂಗಲ್ ಕ್ರೋಷೆಟ್. ಸೊ ನಾನು ಮತ್ತೆ ಇಲ್ಲಿ ಮೇಲೆ ರೋನಲ್ಲಿ ಬಂದಿದ್ದೀನಿ. ಸೊ ಈ ಮೇಲೆ ರೋನಲ್ಲಿ ನಿಮಗೆ ಕಾಣ್ತಿದೆಯಲ್ಲ ಈ ಚೈನ್ಸಲ್ಲಿ, ಸೊ ಈ ಚೈನ್ಸಲ್ಲಿ ನೀವು ಸಿಂಗಲ್ ಕ್ರೋಷೆಟ್ ಮಾಡ್ಕೊಂಡು ಬರಬೇಕು.
ಸೊ ಈ ರೀತಿಯೆಲ್ಲ ಸಿಂಗಲ್ ಕ್ರೋಷೆಡೆಲ್ಲ ಮಾಡ್ಕೊಂಡು ಬಂದಾದಮೇಲೆ ಸೊ ಇಲ್ಲಿ ಕೊನೆಗೆ ಇದೆಯಲ್ಲ ಸೊ ಈ ಚೈನಲ್ಲಿ ನೀವು ಸ್ಲಿಪ್ ಸ್ಟಿಚ್ ಮಾಡಬೇಕು. ಸ್ಲಿಪ್ ಸ್ಟಿಚ್ ತುಂಬಾ ಈಸಿ. ಸೊ ಈ ಚೈನಲ್ಲಿ ನೀವು ಕ್ರೋಷೆಟ್ ಹುಕ್ನ ತೊಗೊಂಡು ಈ ರೀತಿ ದಾರನ ತೊಗೊಂಡು ಮತ್ತು ಈ ದಾರದಲ್ಲಿ ಈ ರೀತಿ ಸೇರಿಸ್ಕೋಬೇಕು. ಸೊ ಇದು ನಿಮಗೆ ಇಲ್ಲಿ ಸ್ಲಿಪ್ ಸ್ಟಿಚ್ ಆಗುತ್ತೆ. ಸೊ ಇವಾಗ ನೀವು ಬಾರ್ಡರ್ ಲೈನ್ ಮಾಡ್ಕೊಂಡಿದ್ದೀರಲ್ವಾ, ಸೊ ಈ ಬಾರ್ಡರ್ ಲೈನ್ಗೆ ಮತ್ತು ಇದೇ ರೀತಿ ನೀವು ಸಿಂಗಲ್ ಕ್ರೋಷೆಟ್ ಮಾಡ್ಕೊಂಡು ಬರಬೇಕು. ಸೊ ಆವಾಗ ನಿಮಗೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ನಿಮಗೆ ಇಲ್ಲಿ ಟೂ ಚೈನ್ಸ್ ಮಾಡಿದ್ದೀರಲ್ವಾ ಇಲ್ಲಿ ಕಾರ್ನರಲ್ಲಿ. ಸೊ ನೀವು ಆ ಚೈನಲ್ಲಿ ಏನು ಮಾಡಬೇಕು ಅಂದರೆ ಸಿಂಗಲ್ ಕ್ರೋಷೆಟ್ ಮಾಡ್ಕೋಬೇಕು. ಸೇಮ್ ಆ್ಯಸ್ ಯೂಶ್ವಲ್ ಸಿಂಗಲ್ ಕ್ರೋಷೆಟ್, ಟೂ ಚೈನ್ ಮತ್ತು ಸಿಂಗಲ್ ಕ್ರೋಷೆಟ್. ಆ ಚೈನ್ ಸ್ಪೇಸ್ ಇದೆಯಲ್ವಾ ಅಲ್ಲಿ ನಿಮಗೆ. ಸೊ ಆಮೇಲೆ ನಿಮಗೆಲ್ಲ ಇಲ್ಲಿ ಚೈನ್ಸ್ ಕಾಣ್ತಿದೆಯಲ್ಲ, ಸೊ ಆ ಚೈನ್ ಮೂಲಕ ನೀವು ಸಿಂಗಲ್ ಕ್ರೋಷೆಟ್ನ ಮಾಡ್ಕೊಂಡು ಬರಬೇಕು. ಸೊ ಆವಾಗ ನಿಮಗೆ ಇಲ್ಲಿ ಸೆಕೆಂಡ್ ಲೇಯರ್ನ ಕ್ರಿಯೇಟ್ ಆಗುತ್ತೆ. ಸೊ ಇದೇ ರೀತಿ ನೀವು ಎಲ್ಲ ಕಾರ್ನರ್ಸಲ್ಲೂ ಮಾಡಬೇಕು. ಸೊ ಈ ರೀತಿ ಎಲ್ಲ ಕಾರ್ನರ್ಗೆ ಮಾಡ್ಕೊಂಡು ಬಂದಾದಮೇಲೆ ಸೊ ಈ ಕಾರ್ನರಲ್ಲಿ ನಿಮಗೆ ಸೊ ನಾನು ಮತ್ತೊಮ್ಮೆ ಹೇಳ್ಕೊಡ್ತೀನಿ. ನನಗೆ ಇಲ್ಲಿ ಎರಡು ಚೈನ್ ಮಾಡ್ಕೊಂಡಿರ್ತೀವಲ್ಲ ಆ ಚೈನ್ ಸ್ಪೇಸಲ್ಲಿ ಸೊ ನಿಮ್ಮ ಹತ್ರದ್ದು ಸಿಂಗಲ್ ಕ್ರೋಷೆಟ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಷೆಟ್ ಮತ್ತು ಟೂ ಚೈನ್ಸ್ ಮತ್ತು ಸಿಂಗಲ್ ಕ್ರೋಷೆಟ್. ಸೊ ಅದಾದಮೇಲೆ ಇವು ಎಲ್ಲ ಚೈನ್ಗಳಿಂದನೂ ನೀವು ಆ್ಯಸ್ ಯೂಶ್ವಲ್ ನೀವು ಈ ರೀತಿ ಸಿಂಗಲ್ ಕ್ರೋಷೆಟ್ ಮಾಡ್ಕೊಂಡು ಬರಬೇಕು. ನೋಡಿ ಈ ರೀತಿ ಕಾಣುತ್ತೆ. ಸೊ ನಾನಿದು ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಆಮೇಲೆ ಈ ಥರ ದಾರಗಳನ್ನೆಲ್ಲ ಹೇಗೆ ಟ್ರಿಮ್ ಮಾಡೋದಂತ ಹೇಳಿ ಹೇಳ್ಕೊಡ್ತೀನಿ ನಾನು. ಇಲ್ಲಿ ನೋಡಿ ನಾನು ಎಲ್ಲ ಬೌಂಡ್ರೀಸಿಂದನೂ ಮತ್ತೆ ಸೆಕೆಂಡ್ ಲೇಯರ್ ಹಾಕ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನೀವು ಕೊನೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸೊ ಇದೊಂದು ಸ್ಟಿಚ್ ಆಯಿತು. ಸೊ ಇಲ್ಲೊಂದು ಬರುತ್ತೆ ಇನ್ನೊಂದು ಸ್ಟಿಚ್ಚು. ಸೊ ಇನ್ನೊಂದು ಸ್ಟಿಚ್ ಆದಮೇಲೆ ನಾವು ಇಲ್ಲೋ ಇನ್ನೊಂದು ಸ್ಟಿಚ್ ಇದೆ ಇಲ್ಲಿ ಚೈನ್ ಸ್ಪೇಸ್ ಇದೆಯಲ್ಲ ಚೈನ್ ಸ್ಪೇಸ್ಗಿಂತ ಮುಂಚೆ ನಾವಿಲ್ಲಿ ಕ್ರೋಷೆಟ್ ಹಾಕ್ತೀವಲ್ಲ ಇಲ್ಲಿ ಸಿಂಗಲ್ ಕ್ರೋಷೆಟು. ಸೊ ಅಲ್ಲಿ ನಾವು ಸ್ಲಿಪ್ ಸ್ಟಿಚ್ ಮಾಡಬೇಕು. ಸೊ ಸ್ಲಿಪ್ ಸ್ಟಿಚ್ ಮಾಡೋದು ಈಸಿ ನಿಮಗೆ. ಸೊ ಇಲ್ಲಿ ಚೈನಲ್ಲಿ ನಿಮಗೆ ಕ್ರೋಷೆಟ್ ಹುಕ್ ಹಾಕ್ಕೊಂಡು ದಾರನ ಎಳ್ಕೋಬೇಕು. ಎಳ್ಕೊಂಡು ಈ ದಾರದಲ್ಲಿ ಈ ಥರ ಸೇರಿಸ್ಕೊಂಡು ಈ ಥರ ಎಳ್ಕೊಂಬಿಡ್ಬೇಕು ದಾರನ. ಎಳ್ಕೊಂಡು ನೀವು ಅದನ್ನು ದಾರನ ಕಟ್ ಮಾಡ್ಕೋಬೇಕಿಲ್ಲಿ. ಸೊ ನಿಮಗೆ ಈ ರೀತಿ ಕೋಸ್ಟರು ತಯಾರಾಗುತ್ತೆ. ಸೊ ಈ ರೀತಿ ನಿಮಗೆ ಕೋಸ್ಟರ್ ರೆಡಿ ಆಗುತ್ತೆ. ಸೊ ನಿಮಗೆ ಈ ರೀತಿ ದಾರಗಳು ಮಿಕ್ಕಿರುತ್ತಲ್ಲ, ಸೊ ಇದನ್ನು ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಈ ರೀತಿ ಕ್ರೋಷೆಟ್ ಹುಕ್ನ ತೊಗೊಂಡು ಈ ರೀತಿ ಸೇರಿಸ್ಕೊಂಡು ಬರ್ಬೋದು ನೀವು. ಇದು ಒಳಗೆ ಈ ಥರ ಸೇರಿಸ್ಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ಕಾಣಿಸ್ತೇ ಇರೋ ಥರ ಈ ದಾರಗಳನ್ನ ಮಾಡ್ಕೋಬೋದು. ನೋಡಿ ಈ ರೀತಿ ಸೇರಿಸ್ಕೊಂಡು ಬರ್ಬೋದು.
ಸೊ ನಾಲ್ಕೈದು ಕಡೆ ಸೇರಿಸ್ಕೊಂಡಿದ್ದಾದಮೇಲೆ ದಾರನ ಟ್ರಿಮ್ ಮಾಡ್ಕೊಳ್ಳಿ ಆಮೇಲೆ. ಸೊ ಅದು ಕಾಣಿಸೋದಿಲ್ಲ. ಸೊ ಈ ರೀತಿ ದಾರನ ಹತ್ರ ಸೇರಿಸ್ಕೊಂಡು ಬಂದಾದಮೇಲೆ ಆ ದಾರನ ನೀವು ಟ್ರಿಮ್ ಮಾಡ್ಕೋಬೋದು. ಸೊ ಮಿಕ್ಕಿ ದಾರಗಳೆಲ್ಲ ನೀವು ಅದೇ ರೀತಿ ಮಾಡ್ಕೋಬೋದು. ಸೊ ನಿಮಗೆ ಈ ರೀತಿ ಎಂಡ್ ಪ್ರಾಡಕ್ಟ್ ಈ ರೀತಿ ಕೋಸ್ಟರ್ ಕಾಣುತ್ತೆ ನಿಮಗೆ.